ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ವೈದ್ಯರ ತಂಡವು ಕ್ಲಿಷ್ಟಕರವಾದಂತ ಮಕ್ಕಳ ಸಂಕೀರ್ಣ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಈ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಹೃದಯ ರಕ್ತನಾಳ ಮತ್ತು ಶ್ವಾಸಕೋಶ ಶಸ್ತ್ರಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗುರುಪ್ರಸಾದ್ ರೈ ಅವರು ಭಾರತೀಯ ಮೂಲದ ಮಧ್ಯ ಪ್ರಾಚ್ಯದಲ್ಲಿ ನೆಲೆಸಿದ್ದಂತಹ ದಂಪತಿಗಳಿಗೆ ಹುಟ್ಟುವಂತಹ ಮಗುವಿನಲ್ಲಿ ಸಂಕೀರ್ಣ ಹೃದಯ ಸಂಬಂಧಿ ಸಮಸ್ಯೆ ಕಂಡುಬರುವುದಾಗಿ ತಪಾಸಣೆ ವೇಳೆ ತಿಳಿದು ಬಂದಿತ್ತು. ಮಗುವಿನ ಪೋಷಕರಿಗೆ ಶಸ್ತ್ರಚಿಕಿತ್ಸೆಯ ಕಾರ್ಯಸಾಧ್ಯತೆ ಮತ್ತು ಸಾಮಾನ್ಯ ಜೀವಿತಾವಧಿಯ ಬಗ್ಗೆ ವೈದ್ಯರು ಭರವಸೆಯನ್ನು ನೀಡಿದರು. ದಂಪತಿಗಳು ಭಾರತಕ್ಕೆ ಹಿಂತಿರುಗಿ ಹೆಂಡತಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮವನ್ನು ನೀಡಿದರು. ಡಾಕ್ಟರ್ ಗುಂಜನ್ ಬಾಂಗ ನೇತೃತ್ವದಲ್ಲಿ ಮಕ್ಕಳ ಹೃದ್ರೋಗ ತಂಡ, ಅದೇ ರೀತಿ ಡಾಕ್ಟರ್ ಲೆಸ್ಲಿ ಲೂಯಿಸ್ ನೇತೃತ್ವದಲ್ಲಿ ನವಜಾತ ಶಿಶು ವಿಭಾಗದ ತಂಡ ಮತ್ತು ಮುಖ್ಯ ಹೃದಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅರವಿಂದ್ ಬಿಷ್ಣೋಯ್ ಅವರ ತಂಡ ಮಗು ಹುಟ್ಟಿದ ಮೊದಲ ವಾರದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದರು. ಮಗುವನ್ನು ಶಸ್ತ್ರಚಿಕಿತ್ಸೆಯ ನಂತರ 10 ದಿನಗಳಲ್ಲಿ ಆಸ್ಪತ್ರೆಯಿಂದ ಮನೆಗೆ ಬಿಡಲಾಗಿತ್ತು ಎಂದು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಅವಳು ಅಂದರೆ ಪ್ರೆಗ್ನೆನ್ಸಿ ಮುಗಿದ ನಂತರ ಪ್ರೆಗ್ನೆನ್ಸಿ ಟರ್ಮ್ ಬಂದಾಗ ಅವರು ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿ ಇಲ್ಲೇ ಅವರ ಡೆಲಿವರಿ ನಡೆಯಿತು. ಡೆಲಿವರಿ ನಡೆದು ನೆಕ್ಸ್ಟ್ ಮಗು ಹುಟ್ಟಿದ ತಕ್ಷಣ ಡಾಕ್ಟರ್ ಗುಂಜನ್ ಅವರು ಸ್ಕ್ಯಾನ್ ಮಾಡಿದ್ರು, ಸಿ ಟಿ ಸ್ಕ್ಯಾನ್ ಮಾಡಿ ಅವರು ಮೊದಲು ಮಾಡಿದಂಥ ಡಯಾಗ್ನೋಸಿಸ್ನ ಕನ್ಫರ್ಮ್ ಮಾಡಿಕೊಂಡ್ವಿ. ಆ ಮಗುಗೆ ಹುಟ್ಟಿದ ಮಗುಗೆ ಅಯೋಟಿಕ್ ಆರ್ಟ್ಸ್ನಲ್ಲಿ ಒಂದು ಅಡಚಣೆ ಇತ್ತು ಮತ್ತು ಒಂದು ಬಿ ಎಸ್ ಟಿ ಅಂತ ಒಂದು ಸಣ್ಣ ಹೋಲ್ ಇತ್ತು ಹಾರ್ಟಲ್ಲಿ. ಸೊ ಇದು ಹಾಗೆ ಬಿಟ್ಟರೆ ಮಗುಗೆ ಜೀವಕ್ಕೆ ತುಂಬ ಅಪಾಯ ಇತ್ತು. ಸೊ ಫಸ್ಟ್ ವೀಕ್ನಲ್ಲಿ ಡಾಕ್ಟರ್ ಲೆಸ್ಲಿ ಹಾಗೂ ಅವರ ತಂಡ ಆ ಮಗುನ ಟ್ರೀಟ್ ಮಾಡಿ ಅವರು ಫಸ್ಟ್ ವೀಕ್ನಲ್ಲಿ ಸರ್ಜರಿಗೆ ನಮಗೆ ಹೇಳಿದರು ಸರ್ಜರಿ ಮಾಡಲಿಕ್ಕೆ. ಫಸ್ಟ್ ವೀಕ್ನಲ್ಲಿ ನಾವು ಈ ಮಗುನ ಸರ್ಜರಿಗೆ ತಗೊಂಡು ಕಾಂಪ್ಲೆಕ್ಸ್ ಒಂದು ಸರ್ಜರಿ ಒಂದು ಮಾಡಿ ಈ ಮಗು 10 ದಿನದ ಒಳಗೆ ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಹೋಯಿತು. ಸೊ ಅವರು ಮಾಡಿದಂಥ ಸರ್ಜನ್ ಡಾಕ್ಟರ್ ಅನಿಲ್ ಕೃಷ್ಣ ಅವರ ತಂಡ ನಾವೆಲ್ಲ ಒಂದೇ ಟೀಮಿಂದ ಬಂದು ಸೊ ಕಾಂಪ್ಲೆಕ್ಸ್ ಸರ್ಜರಿ ಇಲ್ಲಿ ಈ ಭಾಗದಲ್ಲಿ ಮೊದಲು ನಡೀತಾ ಇರಲಿಲ್ಲ. ಬಟ್ ಈಗ ಇದು ಕಳೆದ 3 ವರ್ಷಗಳಿಂದ ಸತತವಾಗಿ ನಾವೆಲ್ಲ ಇದರ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ದೆನ್ ಇಸ್ ಎ ಕಾಂಪ್ಲೆಕ್ಸ್ ಬರ್ತ್ ಡಿಫೆಕ್ಟ್, ಮೋಸ್ಟ್ ಆಫ್ ದಮ್ ಆರ್ ವೆರಿ ಸಿಕ್ ಅಟ್ ಬರ್ತ್ ಇಟ್ಸೆಲ್ಫ್, ಸೊ ದೇ ಮೇ ನೀಡ್ ಅರ್ಜೆಂಟ್ ಮಲ್ಟಿಪಲ್ ಸ್ಟೇಜ್ ಸರ್ಜರಿ. ಸೊ ವಾಟ್ ದ ಆಪ್ಷನ್, ವೆನ್ ಎ ಮದರ್ ಬಿಕಮ್ಸ್ ಪ್ರೆಗ್ನೆಂಟ್ ಹಿ ಗೋಸ್ ಟು ದ ಗೈನಕಾಲಜಿಸ್ಟ್, ಶಿ ಡಸ್ ಎ ಸ್ಕ್ಯಾನ್. ದಟ್ ಇಸ್ ವಾಟ್ ಅರವಿಂದ್ ವಾಸ್ ಸೇಯಿಂಗ್, ದ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಸ್ಟಾರ್ಟ್ಸ್ ವಿತ್ ದ ಗೈನಕಾಲಜಿಸ್ಟ್. When he does a scan, if there is a complex birth defect and it is 4 months, less than 4 months like that, most of the time the mother is given an option, the family is given an option whether they want to abort it. Because the child may need multiple surgeries, so that option is given. And some of these delivered child children, as soon as they are born, they will be very sick. They have to be treated by in expert hands. So once you know that the child has a complex disease, the family is encouraged to deliver in a hospital with good facilities to treat all these heart diseases. That is the importance now. Since we have all these facilities, we are now encouraging all gynecologists to detect these diseases early, and so that the delivery happens in our hospital. And as soon as the delivery happens, the child is taken care of by the neonatologist, stabilized, Gunjan gets into the picture, does the echo and makes a diagnosis and decides what treatment. Some of the surgeries I can do something like put a stent somewhere, put a balloon somewhere, some narrow valve I can open. Suppose there is some no connection between two chambers of the heart, so the child is very blue, so I can put a stent there and connect this. So then we are able to do that, he may get a little more time, he may get a more stable child and a little more grown up child to operate. And then of course the final ball is in his court, so he has to do all this surgery, sometimes even 1 or 2 stages as the child grows up. We may need further revision surgeries, but we are finding that all these children are living longer now. Previously, birth defects, most of the children used to die by 5 years, 10 years, some of them even, some diseases they used to die by 1 year also. So, but now, especially in Western, we are seeing that many of them are living in Western countries 40 years, 50 years like that. In fact, in Western countries, there is a speciality called grown-up heart disease, congenital heart disease. Like people with birth defects who have had all these surgeries, they are growing up and there is a special division to treat these adults who were once born with a heart disease. Then previously they had to be rushed to Bangalore and Chennai. Many of them used to go to Chennai to get all. Now these things are available at their footsteps at affordable cost. So you should probably give that message to the public. ಉದಾಹರಣೆಗೆ ಈ ಇಂಥ ಒಂದು ಸಮಸ್ಯೆ ಬಂದಾಗ ಮಕ್ಕಳಲ್ಲಿ ಒಂದು ಭಾಗದವರಿಂದ ಏನು ಮಾಡಕ್ಕೆ
7-8 ವಿಭಾಗದ ವೈದ್ಯರಲ್ಲಿ ಒಂದು ಪಾತ್ರ ಇದೆ ಮುಖ್ಯವಾಗಿ ಆರಂಭದಲ್ಲಿ ಪ್ರಸೂತಿ ಶಾಸ್ತ್ರ ಓಬಿಜಿ ಡಿಪಾರ್ಟ್ಮೆಂಟ್ ನವರು ಆನಂತರ ಮಕ್ಕಳ ವಿಭಾಗ ನವಜಾತ ಶಿಶುಗಳ ವಿಭಾಗ ಅನಸ್ಥೆಸಿದ್ದವರು ಹೃದಯ ಚಿಕಿತ್ಸಾ ವಿಭಾಗ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞರು ಆಮೇಲೆ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಅಂದರೆ ಮಕ್ಕಳ ಹೃದಯ ಕಾಯಿಲೆಯ ತಜ್ಞ ವೈದ್ಯರು ಆಮೇಲೆ ಫೀಟಲ್ ಮೆಡಿಸಿನ್ ಅಂದರೆ ಭ್ರೂಣ ಚಿಕಿತ್ಸಾ ವಿಭಾಗ ಈ ರೀತಿ 7-8 ವಿಭಾಗಗಳಿಂದ ಒಂದು ಒಟ್ಟು ಸೇರಿ ಮಾಡುವಂತಹ ಒಂದು ಚಿಕಿತ್ಸಾ ಒಂದು ಕಾರ್ಯಕ್ರಮ ಇದು ನಿಮ್ಮೆಲ್ಲ ಗೊತ್ತಿರುವ ಹಾಗೆ ಸುಮಾರು 6 ದಶಕದಿಂದ ಸ್ವಲ್ಪ ಆಸ್ಪತ್ರೆ ಮಣಿಪಾಲದಲ್ಲಿ ಆರಂಭವಾಯಿತು ಆರಂಭದಿಂದಲೂ ಇಲ್ಲಿ ಉಡುಪಿ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನಾವು ಬೇಸಿಕ್ ಅಂದರೆ ಸಾಮಾನ್ಯ ಚಿಕಿತ್ಸೆಗಳಿಗಿಂತ ಎಲ್ಲ ಸೌಲಭ್ಯಗಳನ್ನು ಅಳವಡಿಸಿಕೊಂಡಿದ್ದೇವೆ ಆದರೆ ನಮ್ಮ ಮುಖ್ಯ ಉದ್ದೇಶ ಬರೀ ನಮ್ಮ ಜಿಲ್ಲೆ ಅಲ್ಲ ಇಡೀ ರಾಜ್ಯದ ಜನರಿಗೆ ಬೇರೆಯಲ್ಲೂ ಸಿಗದಂತಹ ಅಥವಾ ಅಷ್ಟು ಸುಲಭದಲ್ಲಿ ಸಿಗದಂತಹ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ಒದಗಿಸಬೇಕಂತದ್ದು ನಮ್ಮ ಕಸ್ತೂರಬಾ ಆಸ್ಪತ್ರೆ ಹಾಗೂ ನಮ್ಮ ಮಹಾಯ ಆಡಳಿತದ ಮುಖ್ಯ ಉದ್ದೇಶ ಈ ದಿಶೆಯಲ್ಲಿ ಕಳೆದ ಒಂದು 10 ವರ್ಷಗಳಲ್ಲಿ ಸಾಕಷ್ಟು ಹೊಸ ಚಿಕಿತ್ಸಾ ವಿಭಾಗಗಳು ಹೊಸ ಸೌಲಭ್ಯಗಳನ್ನು ನಾವು ಅಳವಡಿಸಿದ್ದೇವೆ ನಿಮಗೆ ಒಂದು ಉದಾಹರಣೆ ಏನಾದರೂ ಹೇಳಬೇಕು ಈಗಾಗಲೇ ಅವರು ವೈದ್ಯರು ಹೇಳಿದಾಗೆ ಮುಂಚೆ ಈ ರೀತಿಯ ಮಕ್ಕಳು ಬಂದಾಗ ನಾವು ಅವರು ಒಂದು ವೇಳೆ ಪ್ರೆಗ್ನೆನ್ಸಿ ಅಂದರೆ ಗರ್ಭಾವಸ್ಥೆಯಲ್ಲಿ ಗೊತ್ತಾದಾಗ ನಾವು ಅವಾಗಲೇ ಹೇಳುದುಂಟು ಅವರಿಗೆ ಅಂದರೆ ನೀವು ಡೆಲಿವರಿಗೆ ಇಲ್ಲಿ ಬರೋದು ಬೇಡ ಇದು ಬ್ಯಾಂಗ್ಳೂರು ಮುಂಬೈ ಚೆನ್ನೈ ಅಂತ ಆಸ್ಪತ್ರೆಗಳಿಗೆ ಹೋಗ್ಬೇಕು ಅಂತ ಯಾಕಂದರೆ ಆ ರೀತಿಯ ಸೌಲಭ್ಯ ನಮ್ಮಲ್ಲಿ ಇರಲಿಲ್ಲ ಮುಖ್ಯವಾಗಿ ನಮ್ಮಲ್ಲಿ ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವಂಥ ತಜ್ಞ ವೈದ್ಯರು ಇರಲಿಲ್ಲ ಆಮೇಲೆ ಫೀಟಲ್ ಮೆಡಿಸಿನ್ ಇರ್ಬೋದು ಅಥವಾ ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿ ವಿಭಾಗ ಇರ್ಬೋದು ಅಂತ ಆ ವಿಭಾಗ ಇರಲಿಲ್ಲ ಸೊ ಡಾಕ್ಟರ್ ಲೆಸ್ಲಿಯವರು ಹೇಳಿದ್ರು ಎಷ್ಟೋ ಸಮಯ ಇಂಥ ಈ ಜನ್ಮಂತ ಬರುವಂತಹ ಹೃದಯ ಸಂಬಂಧಿ ಕಾಯಿಲೆಗಳಂತ ಶಿಶುಗಳ ಜನನ ಆದ ನಂತರ ಬ್ಯಾಂಗ್ಳೂರು ಅಥವಾ ಮುಂಬೈಗೆ ಕಳಿಸಬೇಕಿತ್ತು ಅವರನ್ನು ಮುಖ್ಯವಾಗಿ ಕೆಲಸಲ್ಲಿ ಫ್ಲೈಟ್ ಅಲ್ಲಿ ಯಾಕಂದ್ರೆ ಸಮಯ ಇಲ್ಲ ಅವರಿಗೆ ಆದಷ್ಟು ಬೇಗ ಶಸ್ತ್ರಚಿಕಿತ್ಸೆ ಆಗಬೇಕು ಫ್ಲೈಟ್ ಅಲ್ಲಿ ಅಥವಾ ಬೇರೆ ಆಂಬ್ಯುಲೆನ್ಸ್ ಮುಖಾಂತರ ಕಳಿಸಿದಾಗ ಆ ಆಸ್ಪತ್ರೆಗೆ ತಲುಪುವ ಮೊದಲೇ ಎಷ್ಟೋ ಶಿಶುಗಳು ಮರಣ ಹೊಂದಿದ್ದು ಕೂಡ ನಮ್ಮ ವೈದ್ಯರು ಅನುಭವದಲ್ಲಿ ಇದೆ ಸಾಕಷ್ಟು ಬೇಸರ ವೈದ್ಯರಿಗೆ ಆಗಿದೆ ಅಂದ್ರೆ ಆ ಕೇಂದ್ರಗಳಿಗೆ ತಲುಪುವ ಮೊದಲೇ ಆ ಶಿಶುಗಳು ಬದುಕುತ್ತಿರಲಿಲ್ಲ ಸೊ ಇಂತಹ ಒಂದು ಸಮಸ್ಯೆಯನ್ನು ಕಂಡು ನಮ್ಮ ಆಡಳಿತ ಮಂಡಳಿ ಈ ಒಂದು ಮಕ್ಕಳ ಹೃದಯ ಚಿಕಿತ್ಸೆ ಕಾಯಿಲೆಗಳಿಗೆ ಒಂದು ಸಂಪೂರ್ಣ ಕಾಂಪ್ರಿಹೆನ್ಸಿವ್ ಪಿಡಿಯಾಟ್ರಿಕ್ ಒಂದು ಚಿಕಿತ್ಸಾ ವಿಭಾಗವನ್ನು ಸೌಲಭ್ಯ ಒದಗಿಸಬೇಕಂತ ಒಂದು ಉದ್ದೇಶದಿಂದ ಈ ಎಲ್ಲ ಸೌಲಭ್ಯಗಳನ್ನು ಆರಂಭ ಮಾಡಿದ್ದಾರೆ Unfortunately, the second baby presented was after birth because the baby was looking blue and cyanotic. There wasn't enough oxygen delivery to the body. So the diagnosis had been missed antenatally, and when the patient came to us, we were able to find out that the baby had a congenital heart disease where there was a big hole in the heart causing mixing of blood between the chambers inside the heart. In addition to that, there was also obstruction of blood flow. There was no blood going from the heart to the lungs. And this is one of the most complex congenital heart diseases that we know of, which is known to have poor outcomes if not intervened upon early enough. Only thing is that such small children, they require a very dedicated team. It is not a job of a single doctor. Require that close cooperation of doctors from obstetric and gynecology. When they come to know that patient, baby is going to be born with a congenital heart defect. So we coordinate in a very close manner with the neonatology team, pediatrician team, cardiologist, surgeon, intensivist. So it is a big team which is required to deal with all these cases. So, but now, as the times have changed, as you know, in our hospital, due to efforts of multiple people, we are able to get good teams in multiple places. There is a possibility of having intervention in our hospital. If I compare my experience from US to here, we operate almost all majority of the diseases, if not all. Now, our role as a neonatologist, being led by Dr. Leslie Lewis, we are present at the time of delivery. So as soon as the baby is born, the baby comes to a neonatologist, we assess the baby, majority of the time whatever intervention is needed, we do that. The child stays in NICU where Dr. Gunjan, Dr. Arvind, Dr. Padma Kumar, everybody then assesses the situation. The child goes for surgery, child goes for a procedure, comes back to us, and during this time, we try to maintain along with all the other doctors a very direct line of communication.